ಅಜುರಿ ಅನ್ನೋ ಬ್ರ್ಯಾಂಡ್ಗೆ ಗೇಮ್ ಚೇಂಜಿಂಗ್ ಆಗಿದ್ದು ಅಂತಂದ್ರೆ ಈ ರೋಡ್ ಕಿಂಗ್ ನೋಡಿ. 1973 ಲಾಂಚ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ನಮ್ಮ ಇದೇ ಗಾಡಿಗೆ ಒಂದು ಮೇನ್ ಪ್ಲಸ್ ಪಾಯಿಂಟ್, ಒಂದು ಗಾಡಿಗೆ ವಿಲನ್ ಗಾಡಿ ಅಥವಾ ರೌಡಿ ಗಾಡಿ ಅಂತಾನೆ ಹೆಸರಿದೆ. ಆಮೇಲೆ ಎಂಜಿನ್ ವಿಚಾರಕ್ಕೆ ಬಂದ್ರೆ ಈ ಏನು ಬೋರ್ ಮತ್ತೆ ಹೆಡ್ ನೋಡ್ತಾ ಇದಾರ. ಇವತ್ ಸಂತೆ ಗುರು ಸಂತೆ, ಆದ್ರಿಂದ ಮುಟ್ಟಾಳ ನನ್ ಮಕ್ಕಳೆಲ್ಲ ರೋಡಲ್ಲೇ ಇರ್ತಾರೆ. ಹೇ ಗಾಯ್ಸ್, ನಮಸ್ಕಾರ ಕರ್ನಾಟಕ. ಇನ್ನೊಂದು ಹೊಸ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನನ್ನ ಹೆಜಡಿ ರೋಡ್ ಕಿಂಗ್ ಏನಿದೆ ಅದ್ರದ್ದು ಫುಲ್ ರಿವ್ಯೂ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು ನಿಮ್ಗೆ ಇದ್ರ ಕಂಪ್ನಿ ಬಗ್ಗೆ, ಇದ್ರ ಹಿಸ್ಟ್ರಿ ಬಗ್ಗೆ ಎಲ್ಲಾನು ತಿಳಿಸ್ಕೊಳೋಣ, ಇದ್ರಲ್ಲಿ ಏನ್ ಫೀಚರ್ಸ್ ಇದೆ ಏನ್ ಕತೆ ಎಲ್ಲಾನು ತಿಳಿಸ್ಕೊಳೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಐ ಹೋಪ್ ನೀವೆಲ್ಲ ಸೂಪರ್ ಆಗಿ ಸಾಕಾಗಿದ್ದೀರ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಬನ್ನಿ. ಈ ಎಸ್ಡಿ ರೋಡ್ ಕಿಂಗ್ ಅಥವಾ ಎಸ್ಡಿ ಏನಿದೆ ಇದು ಬಂದ್ಬಿಟ್ಟು ಐಡಿಯಾಲ್ ಜಾವಾದ ಸಬ್ ಬ್ರ್ಯಾಂಡ್. 1973 ಇಸ್ವಿಯಿಂದ ಲಾಂಚ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ನಮ್ಮ ಇಂಡಿಯಾಗೆ, ಅದರಲ್ಲೂ ನಮ್ಮ ಮೈಸೂರು ರಾಜ್ಯ ಅಂದ್ರೆ ಈಗಿನ ಕರ್ನಾಟಕ ರಾಜ್ಯಕ್ಕೆ ಐಡಿಯಾಲ್ ಜಾವನ್ನ ಇಂಟ್ರೊಡ್ಯೂಸ್ ಮಾಡಿದಂತವ್ರು ಫಾರೂಕ್ ಇರಾನಿ ಅವರು. ಜಯಚಾಮರಾಜೇಂದ್ರ ಒಡೆಯವರು ಏನಿದ್ರು ಅವರಿಂದ ಲಾಂಚ್ ಮಾಡಿಸ್ತಾರೆ. ಮೇನ್ ಫ್ಯಾಕ್ಟರಿ ಹೆಡ್ ಕ್ವಾರ್ಟರ್ಸ್ ಎಲ್ಲ ಇದ್ದಿದ್ದು ನಮ್ಮ ಮೈಸೂರಲ್ಲೇ ಇದ್ದಿದ್ದು. ದೂರದಿಂದ ನೋಡಕ್ಕೆ ಈ ರೀತಿ ಕಾಣುತ್ತೆ ರೋಡ್ ಕಿಂಗ್. ಸೊ ನಿಮಗೆ ವೀಲ್ ಬೇಸ್ ಬಗ್ಗೆ ನೋಡಬೇಕು ಅಂದ್ರೆ 16 inch ಸೈಜ್ ವೀಲ್ ಬರುತ್ತೆ ಎರಡಕ್ಕೂ ಕೂಡ, ಬಟ್ ನಾವು ಮುಂದೆ 18 inch ಹಾಕೊಂಡಿದ್ವಿ ಸ್ವಲ್ಪ ಹೈಟ್ ಬರಲಿ ಅಂತ. ಇನ್ನು ಮುಂದೆ ಯಾವುದಕ್ಕೂ ಡಿಫ್ರೆನ್ಸ್ ಇಲ್ಲ. ನಿಮ್ಗೆ ನೋಡೋದು ಬೇಕಾದ್ರೆ ಮುಂದಕ್ಕೆ ಹಾಕೋಬಹುದು, ನಿಮ್ಗೆ ನೋಡೋದು ಬೇಕಾದ್ರೆ ಹಿಂದಕ್ಕೆ ಹಾಕೋಬಹುದು. ಅದಾದ್ಮೇಲೆ ಬ್ರೇಕ್ ಸಿಸ್ಟಮ್ ಇದರಲ್ಲಿ ಫ್ರಂಟು ಬ್ಯಾಕು ಎರಡೂ ಕ್ಯಾಮ್ ಬ್ರೇಕ್ಸ್ ಬರುತ್ತೆ. ಹಿಂದ್ಗಡೆದು ತುಂಬ ಎಫೆಕ್ಟಿವ್ ಆಗಿದೆ, ಮುಂದ್ಗಡೆದು ಅಷ್ಟು ಏನು ಎಫೆಕ್ಟಿವ್ ಆಗಿಲ್ಲ. ಸೊ ಇಲ್ಲಿ ಬಂದ್ಬಿಟ್ರೆ ನಿಮಗೆ ಎರಡು ರೇಡಿಯೋ ಸೇಪರ್ ಅಂತ ಕಂಪಾರ್ಟ್ಮೆಂಟ್ ಬರುತ್ತೆ. ಒಂದರಲ್ಲಿ ಸ್ಪೀಡೋಮೀಟರ್ ಚೆಕ್ ಮಾಡ್ಕೋಬಹುದು, ಮತ್ತೆ ಎಷ್ಟು ಓಡಿದೆ ಗಾಡಿ ಏನೋ ಚೆಕ್ ಮಾಡ್ಕೋಬಹುದು. ಇನ್ನೊಂದು ಇಗ್ನಿಷನ್ ಸ್ವಿಚ್ ಬರುತ್ತೆ. ಅದಾದ್ಮೇಲೆ ಇದು ಇದ್ರದ್ದು ಕ್ಲಚ್ ಬಂದ್ಬಿಟ್ಟು ಸೆಮಿ ಆಟೋಮೆಟಿಕ್ ಕ್ಲಚ್ ಅಂತ ಕರೀತಾರೆ. ಅದರ ಜೊತೆಗೆ ಇಲ್ಲಿ ಈ ಸ್ವಿಚ್ ಅಲ್ಲಿ ನಿಮಗೆ ಹೆಡ್ಲೈಟ್ ಆನ್ ಅಂಡ್ ಆಫ್, ಡಿಮ್ ಅಂಡ್ ಡಿಪ್, ಇಂಡಿಕೇಟರ್ ರೈಟ್ ಅಂಡ್ ಲೆಫ್ಟ್ ಸ್ವಿಚ್ ಬರುತ್ತೆ, ಅದನ್ನ ಹಾರ್ನ್ ಬರುತ್ತೆ. ಹಾರ್ನ್ ಮತ್ತೆ ಹೆಡ್ ಲೈಟ್ ಕ್ಲೀನ್ ವರ್ಕ್ ಆಗಬೇಕು ಅಂದ್ರೆ ಇದಕ್ಕೆ ಸಪರೇಟ್ ಬ್ಯಾಟ್ರಿ ಹಾಕೋಬೇಕಾಗುತ್ತೆ. ಎಸ್, 1996 ಮಾಡೆಲ್ಗೆಲ್ಲ 1990 ಇಂದ ಮುಂದೆ ಬರೋ ಮಾಡ್ಲಿಗೆಲ್ಲ ಬ್ಯಾಟ್ರಿ ಬರ್ತಿತ್ತು. 1960 ಸುಮಾರು 73 ವರೆಗೂ ಐಡಿಯಲ್ ಜಾವಾದವರು ಜಾವಾ ಬೈಕ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ರು. ಸ್ಟಾರ್ಟ್ ಮಾಡ್ತಾರೆ ಐಡಿಯಲ್ ಜಾವಾದ ಸಬ್ ಬ್ರ್ಯಾಂಡ್ ಆಗಿ ಎಸ್ಡಿ ಅನ್ನೋ ಬ್ರ್ಯಾಂಡ್ ನ ರಿಲೀಸ್ ಮಾಡ್ತಾರೆ, ಲಾಂಚ್ ಮಾಡ್ತಾರೆ. ಅದರಲ್ಲಿ ಸುಮಾರು ಬೈಕ್ ಗಳನ್ನ ಬಿಡ್ತಾರೆ. ಬಟ್ ಎಸ್ಡಿ ಅನ್ನೋ ಬ್ರ್ಯಾಂಡ್ ಗೆ ಗೇಮ್ ಚೇಂಜಿಂಗ್ ಆಗಿದ್ದು ಅಂತಂದ್ರೆ ಈ ರೋಡ್ ಕಿಂಗ್ ನೋಡಿ. ರೋಡ್ ಕಿಂಗ್ ನ ಮುಂಚೆ ಆಯಿಲ್ ಕಿಂಗ್ ಅಂತ ಮಾರ್ಕೆಟ್ ಗೆ ಲಾಂಚ್ ಮಾಡ್ತಾರೆ. ಬಟ್ ಸುಮಾರು 1 ವರ್ಷ ಆದ್ಮೇಲೆ ಮಾಡಲ್ ಏನಿತ್ತು ಆಯಿಲ್ ಕಿಂಗ್ ಅನ್ನೋದು ಫೇಲ್ಯೂರ್ ಆಗುತ್ತೆ. ರೀಸನ್ ಏನಪ್ಪ ಅಂತಂದ್ರೆ ಅದರಲ್ಲಿ ಸಪ್ರೇಟ್ ಆಗಿ ಆಯಿಲ್ ನ ಪೆಟ್ರೋಲ್ ಮಿಕ್ಸ್ ಮಾಡಂಗಿರಲಿಲ್ಲ. ಸಪ್ರೇಟ್ ಆಗಿ ಆಯಿಲ್ ಹಾಕೊಳಂಗೆ ಒಂದು ಕಂಪಾರ್ಟ್ಮೆಂಟ್ ನ ಕೊಟ್ಟಿದ್ರು, ಅದು ಅದ್ರ ಜೊತೆಗೆ ಆಯಿಲ್ ಪಂಪ್ ಕೂಡ ಕೊಡ್ತಿದ್ರು. ಅದರಿಂದ ಇಶ್ಯೂ ಏನಾಗ್ತಿತ್ತು ಅಂದ್ರೆ ಫೇಲ್ಯೂರ್ ಆಗಕ್ಕೆ ಮೇನ್ ರೀಸನ್ ಏನು ಅಂದ್ರೆ ಆಯಿಲ್ ಕ್ಲೀನ್ ಸಪ್ಲೈ ಆಗದಲ್ಲೇ ಪಿಸ್ಟಿಂಗ್ ಗಳೆಲ್ಲ ಸೀಸ್ ಆಗಕ್ಕೆ ಸ್ಟಾರ್ಟ್ ಆಗೋದು. ಅದರಿಂದ ಆ ಬ್ರ್ಯಾಂಡ್ ನ ನಿಲ್ಸಿ ಅದಾದ್ಮೇಲೆ ಬಿಟ್ಟಿದ್ದೆ ಈ ರೋಡ್ ಕಿಂಗ್. ಅದಾದ್ಮೇಲೆ ಎಸ್ಡಿ ಅವರು ಹಿಂದೆ ತಿರುಗಿ ನೋಡ್ಲೇ ಇಲ್ಲ ಬಿಡಿ. ಆಮೇಲೆ ಎಂಜಿನ್ ವಿಚಾರಕ್ಕೆ ಬಂದ್ರೆ ಈ ಏನು ಬೋರ್ ಮತ್ತೆ ಹೆಡ್ ನೋಡ್ತಾ ಇದಾರೆ, ಇದನ್ನ CZ250 ಮೋಟೋಕ್ರಾಸ್ ಅಂತ ಒಂದು ಬೈಕ್ ಬರುತ್ತೆ, ಅದರ ಇನ್ಸ್ಪಿರೇಷನ್ ತಗೊಂಡು ಸೇಮ್ ಎಕ್ಸಾಕ್ಟ್ ಸೈಜ್ ಮತ್ತೆ ಏನ್ ಲೆಂತ್ ಇದೆ ಅದನ್ನೆಲ್ಲ ಸೇಮ್ ಮಾಡಿದ್ದಾರೆ. ಆ ಒಂದು ಬೈಕ್ ನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಅದಾದ್ಮೇಲೆ ಡ್ಯುಯಲ್ ಎಕ್ಸಾಸ್ಟ್ ಬರುತ್ತೆ. ಇದ್ರ ಸೌಂಡ್ ಕೇಳ್ಬಿಟ್ರೆ ಯಾವ ಮ್ಯೂಸಿಕ್ ಬೇಡ ನಿಮ್ಗೆ. ನನಗೆ ಈ ಬೈಕ್ ಅಲ್ಲಿ ತುಂಬಾ ಇಷ್ಟವಾದ ಒಂದು 2-3 ಅಂಶ ಇದೆ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಫಸ್ಟ್ ಇದ್ರ ಸೀಟಿಂಗ್ ಪೊಸಿಷನ್, ದೆನ್ ಇದ್ರದ ಪವರ್ ಏನಿದೆ ರಾ ಪವರ್ ಅದೊಂದು, ಅದಾದ್ಮೇಲೆ ತುಂಬಾ ಇಷ್ಟ ಆಗಿದ್ದೊಂದು ಏನಂದ್ರೆ ವೈಟ್ ಬಂತಲ್ಲ ನೋಡಿ ಇದ್ರದ್ದು ಸೌಂಡ್ ಗುರು ಏನ್ ಚೆನ್ನಾಗಿದೆ ಗೊತ್ತಾ, ಪ್ಯೂ ಸಿಂಪನಿ ಅಂತ ಹೇಳ್ಬೋದು. ಯಾವ ಮ್ಯೂಸಿಕು ಬೇಡ ಲಾಂಗ್ ಡ್ರೈವ್ ಹೋಯ್ತಾದ್ರೆ. ಆಹಾ, ಇದೇ ತಲೆ ಒಂದು ಮ್ಯೂಸಿಕ್ ತಲಾಡ್ಕೊಂಡು ಆರಾಮಾಗಿ ಹೋಗ್ಬೋದು ಗುರು. ಬ್ಯೂಟಿಫುಲ್. ಇವತ್ತು ಸಂತೆ ಗುರು, ಸಂತೆ ಆದ್ರಿಂದ ಮುಟ್ಟಾಳ ನನ್ನ ಮಕ್ಕಳೆಲ್ಲ ರೋಡಲ್ಲೇ ಇರ್ತಾರೆ.
ಹೆಂಗ್ ಬೇಕ ಹಂಗೆ ಹೊಡಿತಾರೆ, ಅಡ್ಡಾಡಿಕೆ ಬರ್ತಾರೆ, ಆರನಿಲ್ಲ ಬಾರನಿಲ್ಲ. ಇಲ್ಲಿ ನಿಮಗೆ ಕಾಯಿಲ್ ಬರುತ್ತೆ, ಮೀನು ಸಿ ಡಿ ಐ ಕಾಯಿಲ್ ಬರುತ್ತೆ. ಟ್ಯಾಂಕ್ ಕೂಡ ಅಷ್ಟೇ, ಏನು ಮೋಟೋಕ್ರಾಸ್ದು 250 CZ 250 ಮೋಟೋಕ್ರಾಸ್ ಅಂತ, ಅದರದ್ದು ಇನ್ಸ್ಪಿರೇಷನ್ ತೊಗೊಂಡು ಮಾಡಿದರೆ. ಮೋಟೋಕ್ರಾಸ್ದು ಗಾಡಿ ಇನ್ನೊಂದು ಸ್ವಲ್ಪ ಅಗ್ರೆಸಿವ್ ಆಗಿದೆ, ಇದರದ್ದು ಸ್ವಲ್ಪ ರೋಡ್ ಬೇಸಿಸಲ್ಲಿ ಇಟ್ಕೊಂಡು ಕೆಪಾಸಿಟಿ ಜಾಸ್ತಿ ಮಾಡಿ 16 ಲೀಟರ್ ಪೆಟ್ರೋಲ್ ಇರುತ್ತೆ ಇದರಲ್ಲಿ. ನೀವು ಫ್ಯೂಲ್ ಹಾಕೋಬೇಕಾದ್ರೆ ಇದಕ್ಕೆ ಗೊತ್ತಲ್ಲ, ಮಾಮೂಲಿ ಟೂ ಸ್ಟ್ರೋಕಿಗೆಲ್ಲ ಪೆಟ್ರೋಲ್ಗೆ 1 ಲೀಟರ್ ಪೆಟ್ರೋಲ್ಗೆ 40 ಮಿಲಿ ಆಯಿಲ್ ಹಾಕೊಂಡು 2 ಆಯಿಲ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಹೊಡಿಬೇಕಾಗತ್ತೆ. ಈ ಒಂದು ಗಾಡಿಗೆ ವಿಲನ್ ಗಾಡಿ ಅಥವಾ ರೌಡಿ ಗಾಡಿ ಅಂತಾನೆ ಹೆಸರು ಇದೆ. ಯಾರೇ ಆಗಿರಲಿ ಈ ಗಾಡಿ ಮೇಲೆ ಕೂತ್ಕೊಂಡು ಆದ್ಮೇಲೆ ಅವನು ವಿಲನ್ ತರನೇ ಕಾಣೋದು. ಅವ್ನು ಎಷ್ಟೇ ಡಿಸೆಂಟ್ ಆಗಿರ್ಲಿ ಏನೇ ಇರಲಿ, ಈ ಗಾಡಿ ಮೇಲೆ ಕೂತ್ಕೊಂಡ ಮೇಲೆ ಆ ಬರುತ್ತಾ ಆ ಗತ್ತು ಆ ಆಟಿಟ್ಯೂಡು ಈ ಗಾಡಿ ಆ ರೀತಿ ಒಂದು ಫೀಲ್ ಕೊಟ್ಬಿಡುತ್ತೆ. ಇನ್ನು ಈ ಸೈಡಿಗೆ ಬಂದ್ರೆ ನೋಡಿ, ಈ ಒಂದು ಕಂಪಾರ್ಟ್ಮೆಂಟ್, ಈ ಒಂದು ಬಾಕ್ಸ್, ಏನ್ ಕ್ಲಚ್ ಕವರ್ ಏನ್ ನೋಡ್ತಾ ಇದ್ರೆ, ಇದು ಮುಂಚೆ ಆಯಿಲ್ ಕಿಂಗ್ ಅಂತ ಮಾಡಿದ್ದು, ಅಲ್ಲಿಂದ ಈ ಬೈಕಿಗೆ ರೋಡ್ ಕಿಂಗ್ ತಗೊಂಡಿದಾರೆ. ಬಟ್ ಈ ಕಂಪಾರ್ಟ್ಮೆಂಟ್ ನೋಡ್ತಾ ಇದಾರೆ, ಆಯಿಲ್ ಕಿಂಗ್ ಅಲ್ಲಿ ಇದನ್ನ ಆಯಿಲ್ ಪಂಪ್ ಇಡ್ಲಿಕ್ಕೆ ಬಳಸಿದ್ರು. ಈಗ ಇಲ್ಲೇನು ಇಲ್ಲ, ಒಂದು ಒಳಗೆ ಒಂದು ಪ್ಲೇಟ್ ಬರುತ್ತೆ, ಪ್ಲೇಟ್ ನ ಫುಲ್ಲು ಕ್ಲೋಸ್ ಮಾಡಿದಾರೆ, ಇಲ್ಲೇನು ಬರೋದು ಇಲ್ಲ, ಒಳಗಡೆ ಖಾಲಿ ಇರುತ್ತಿದೆ. ಈ ಬೈಕ್ ಓಡ್ತು 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 ಒಂದು ಕಾಲದಲ್ಲಿ 2-stroke ಕಿಂಗ್ ಅಂತಾನೆ ಕರಿತಾ ಇದ್ರು ಇದಕ್ಕೆ. ರೀಸನ್ ಏನ್ ಗೊತ್ತಾ, ಇದರಲ್ಲಿ ಇರುತ್ತದೆ ಸ್ಪೀಡ್, ದೆನ್ ಡ್ಯೂರಬಿಲಿಟಿ. ಹಡ್ಶಿ ಮಕ್ಳು ಇಂಥವ್ರ ಸಿಗ್ತಾರ, ಕೈ ಕೈಯಾಗ ಕಾಲ್ ಕಾಲ ಇದೆಲ್ಲ ಇಂಥ ನನ್ನ ಮಕ್ಳು ಇರ್ತಾರೆ. ಹೋದ್ರಲ್ಲಿ ನೋಡಿದ್ರಲ್ಲ ಗೋವೆ ನನ್ನ ಮಕ್ಳು ನೋಡಂಗಿಲ್ಲ ಪಾಡಂಗಿಲ್ಲ, ಮದ್ಮದಲ್ಲಿ ನುಸಿದ್ ಬಿಡೋದು, ಎಲ್ಲರ ಬಿದ್ದು ಸಾಯೋದು. ಫ್ರಂಟು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ, ಹಿಂದ್ಗಡೆ ಅಡ್ಜಸ್ಟಬಲ್ ಶಾಕ್ ಅಬ್ಸರ್ವರ್ಸ್ ಬರುತ್ತೆ, ಇಂಡಿಕೇಟರ್ಗೂ ಇದಕ್ಕೆ ಬೇರೆದು ಬರುತ್ತೆ. ಈಗ ಯಾವುದು ಥರ್ಡ್ ಪಾರ್ಟಿದಿತ್ತು, ವಿಂಟೇಜ್ ಲುಕ್ ಕೂಡ ಚೆನ್ನಾಗಿತ್ತು, ಅದಕ್ಕೋಸ್ಕರ ಇದನ್ನ ಹಾಕೊಂಡಿದ್ದೀನಿ ನಾನು. ನೋಡಿ ಆಗಿನ ಕಾಲದಲ್ಲಿ ಚೈನ್ಗೆ ಯಾವ ರೀತಿ ಪ್ರೊಟೆಕ್ಷನ್ ಕೊಡ್ತಿದ್ರು, ಫುಲ್ ಬಾಕ್ಸ್ ಕವರ್ ಆಗಿದೆ, ಯಾವ ರೀತಿ ಡಸ್ಟು ಕೂಡ ಏನು ಕೂಡ ಹೋಗೋದಿಲ್ಲ. ಬಟ್ ಈಗಿನ ಕಾಲದಲ್ಲಿ ಬರೋ ಬೈಕ್ಸಿಗೆ ಈಗಿನ ಕಾಲದ ಹುಡುಗಿರು ಹೆಂಗಾರ್ತಾರೆ ಹಂಗೇ ಕೊಟ್ಬಿಟ್ಟಿದ್ದಾರೆ ಚೈನ್ನ, ಫುಲ್ ಓಪನ್ ಓಪನ್ ಓಪನ್. ಆಗಿನ ಕಾಲದಲ್ಲಿ ಫುಲ್ ಕ್ಲೋಸ್ ಕ್ಲೋಸು, ಈಗಿನ ಕಾಲದಲ್ಲಿ ಫುಲ್ ಓಪನ್. ನವಯುಗದಲ್ಲಿ ನವ ಯುವತಿಯರ ನವರಂಗಿ ಆಟಗಳು ಹೆಚ್ಚಾಯಿತು. ಮಾಮೂಲಿ ಜಾವಾ ಗಾಡಿ ಇದೆ, ಫಕರ್ ಹತ್ರಕ್ಕೆ ಬಂದಾಗ ಇಂಡಿಕೇಟರ್ ಹಾಕೋದು. ಸೂಪರ್ ಗುರು ನೀನು. ಇನ್ನೊಂದು ಯೂನಿಕ್ ಫೀಚರ್ ಏನಪ್ಪ ಅಂದ್ರೆ ಈ ಗಾಡಿಲಿ ನೋಡಿ, ಇಂಟಿಗ್ರೇಟೆಡ್ ಕಿಕ್ಕರ್, ಅದಾದ್ಮೇಲೆ ಇದೇ ಒಂದು ಕಿಕ್ಕರ್ ಏನಿದೆ ಕಿಕ್ ಮಾಡಿ ಸ್ಟಾರ್ಟ್ ಆದ್ಮೇಲೆ ಇದು ಈ ರೀತಿ ಬರುತ್ತೆ, ಇದಾದ್ಮೇಲೆ ನೀವು ಗೇರ್ನ ಶಿಫ್ಟ್ ಮಾಡ್ಕೋಬಹುದು. ಈ ಒಂದು ಯೂನಿಕ್ ಫೀಚರ್ನ ನೀವು ಜಾವಾ ಮತ್ತೆ ಹೆಜಿ ಮಾಡೆಲ್ಗಳು ಎಲ್ಲ ಮಾಡೆಲ್ಗಳು ನೋಡ್ತೀರ. ಹೆಡ್ಲೈಟ್ ಬಗ್ಗೆ ಮಾತಾಡಿದ್ರೆ ಸೇಮ್ ಹಾಲೋಜನ್ ಬಲ್ಬ್ ಬರುತ್ತೆ, ರೇಡಿಯಲ್ ಶೇಪ್ ಅಲ್ಲಿರುವಂತಹ ಡೂಮ್ ಬರುತ್ತೆ. ಸೊ ವಿಂಟೇಜ್ ಲುಕ್ ಸಗಳ ಕಾಣ್ತಾ ಇದೆ. ಮುಂದೆ ಒಂದು ಬೈಕ್ ಅಲ್ಲಿ ಒಂದು ಫ್ಯಾಮಿಲಿ ಬರ್ತಾ ಇದೆ, ಆ ಫ್ಯಾಮಿಲಿಯಲ್ಲಿ ಒಂದು ಸಣ್ಣ ಹುಡುಗ ಇದೆ. ಆ ಹುಡುಗ ಬೈಕ್ ನ ಹೆಂಗ್ ನೋಡ್ಕೊಂಡ್ ನೋಡಿ ಏನ್ ರಿಯಾಕ್ಷನ್ ಬರುತ್ತೆ ನೋಡಿ. ಈಗ ಹುಡುಗ ಬೈಕ್ ನೋಡಿ ಬಂದ ನೋಡಿ ನೋಡು ನೋಡು, ಇನ್ನು ಟೈಮ್ ಆಯ್ತು ನೋಡಿ ನಿನಗೆ ಬೈಕ್ ತಗೋಕೆ, ಟೈಮ್ ಬರುತ್ತೆ ವೈಟ್ ಮಾಡಮ್ಮ. ಇರು ಮರೆ, ಅವಸರ ಪಡಬೇಡ, ಎಲ್ಲರಿಗೂ ಟೈಮ್ ಬರ್ತದೆ, ವೈಟ್ ಮಾಡು. ಹಿಂದ್ಗಡೆ ಕ್ಯಾರಿಯರ್ ಕೂಡ ಅಷ್ಟೇ, ಸಿಂಪಲ್ ಇಂದ ಹಿಡಿದು ಎಕ್ಸ್ಟ್ರಾಡಿನರಿ ಆಗಿ ಕಾಣುವಂತ ಕ್ಯಾರಿಯರ್ಸ್ ಬರುತ್ತೆ. ನಾನೇ ಹಾಕ್ತಿರೋದು ಇದು ಟೂರಿಂಗ್ ಪರ್ಪಸ್ ಹಾಕ್ಸಿರೋಂತ ಕ್ಯಾರಿಯರ್ ಇದು. ಸೊ ಇದ್ರ ಮೇಲೆ ಲಗೇಜ್ ಇಟ್ಕೊಂಡು ಆರಾಮಾಗಿ ಹೋಗ್ಬೋದು. ಸೊ ಇದು ವಿಂಟೇಜ್ ಸ್ಟೈಲಲ್ಲಿ ಒಂದು ಹಾರ್ಟ್ ಶೇಪ್ ಇರುವಂತ ಒಂದು ಸೀಟ್ರಿಂಗ್ ಕೂಡ ಮಾಡಿಸಿದೀನಿ, ಇರೋದು ಇನ್ನು ಫಿನಿಶಿಂಗ್ ಬಾಕಿ ಇದೆ, ಫಿನಿಶಿಂಗ್ ಮಾಡಿಸ್ಬೇಕು. ಇನ್ನೊಂದು ಏನಪ್ಪಾ ಅಂದ್ರೆ ನಮ್ಮ ಬೆಂಗಳೂರಲ್ಲಿ ಅಥವಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ ನಂದಿನಿ ಅಂತ ಹೆಸರು ಇಟ್ಕೊಂಡಿದಾರ ಹೆಣ್ಮಕ್ಳಿಗೆಲ್ಲ. ನನ್ನ ಕಡೆಯಿಂದ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತಾ ಇದ್ದೀನಿ, ಎಂಜಾಯ್ ಮಾಡಿ. ನಾನು ನಂದಿನಿ ಬೆಂಗಳೂರಿಗೆ ಬಂದಿನಿ, ಪಿಜಿಲಿ ಎತ್ತೀನಿ, ಐಟಿ ಕೆಲಸ ಮಾಡ್ತೀನಿ, ಊಟ ಸರಿ ಇಲ್ಲ ಅಂದ್ರೂ ತಿಂತೀನಿ, ಬಂದಿದ್ದು ಎಲ್ಲ ಮನೆ ಕಳಿಸ್ತೀನಿ. ಇದ್ರದ್ದು ಸೈಲೆನ್ಸರ್ ನೋಟ್ ಅನ್ಸಲಿ ಕೇಳಿಸ್ಕೊಬಿಡಿ. ಇದೇ ಗಾಡಿಗೆ ಒಂದು ಮೇನ್ ಪ್ಲಸ್ ಪಾಯಿಂಟ್ ಆ ಬೀಟಿಂಗು, ಆ ಸೌಂಡು, ಆ ಪ್ಯೂರ್ ಸಿಂಪನಿ. ಲವ್ ಇಟ್. ಎಸ್ ಡಿ ಅನ್ನೋದು ಪ್ಯೂರ್ಲಿ 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 ನಮ್ಮ ಇಂಡಿಯನ್ ಬ್ರ್ಯಾಂಡು. ಇಂಡಿಯಾದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಕೂಡ ನಿಮಗೆ ನೋಡೋಕೆ ಸಿಗೋದೇ ಇಲ್ಲ ಈ ಗಾಡಿಗಳನ್ನ. ಐ ಆಮ್ ದ ಪ್ರೌಡ್ ಓನರ್, ಈ ಗಾಡಿನ ಇಟ್ಕೊಂಡಿದ್ದೀನಿ ಅನ್ನೋದಕ್ಕೆ ನನಗೆ ತುಂಬ ತುಂಬ ತುಂಬಾ ಹೆಮ್ಮೆ ಇದೆ. ಏಕೆಂದರೆ ನಮ್ಮ ಮೈಸೂರಲ್ಲಿ ತಯಾರಾದ ಗಾಡಿ ಇದು,
ನನ್ನ ಹತ್ರ ಇದೆ ಕರ್ನಾಟಕದ ಒನ್ ಅಂಡ್ ಓನ್ಲಿ ಟೂ ವೀಲರ್ ಮ್ಯಾನುಫ್ಯಾಕ್ಚರರ್ ಆಗಿ ಟೈಪ್ ಅಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.